ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆ ಎ ಪಿ ವಿನ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ, ನೋಟಿಫಿಕೇಶನ್ ಕೂಡ ಹಚ್ಚಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಏನಂದ್ರೆ ಸೈನಿಕರು, ಮಾಜಿ ಸೈನಿಕರು, ಸಿ ಎ ಪಿ ಎಫ್, ಸಿ ಬಿ ಎಸ್ ಎಫ್, ಸಿ ಆರ್ ಪಿ ಎಫ್, ಬಿ ಎಸ್ ಎಫ್, ಐ ಟಿ ಬಿ ಪಿ, ಮಾಜಿ ಸಿ ಎಸ್ ಎಫ್ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ಸಲ್ಲಿಸಲು ಕೊನೆಯಾಗಿ ಅವಕಾಶವನ್ನು ಕಲ್ಪಿಸಿದ್ದಾರೆ. ಏನಂದ್ರೆ ಈ ಆಲ್ರೆಡಿ ದಿನಾಂಕ ಕೂಡ ನಿಗದಿ ಪಡಿಸಿದ್ರು, ಆದರೆ ಯಾವ ವಿದ್ಯಾರ್ಥಿಗಳು ಇನ್ನೂ ಕೂಡ ಯಾವುದೇ ರೀತಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿಲ್ಲ, ಅಂಥ ಅಭ್ಯರ್ಥಿಗಳಿಗೆ ದಿನಾಂಕ 15/7/2023 ಕೆ ಎ ಆಫೀಸ್ ಮಲ್ಲೇಶ್ವರಂ ಬೆಂಗಳೂರು, ಇಲ್ಲಿ ಎಲ್ಲ ದಾಖಲೆಗಳೊಂದಿಗೆ ಅವರು ಕಡ್ಡಾಯವಾಗಿ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಲು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇದು ಕಡ್ಡಾಯವಾಗಿ ಆಗಿರುತ್ತೆ. ಯಾವ ಅಭ್ಯರ್ಥಿಗಳು ಇನ್ನೂ ಕೂಡ ಯಾವುದೇ ರೀತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿಲ್ಲ ಅವರು ಕಡ್ಡಾಯವಾಗಿ ಸಲ್ಲಿಸಲಾಗುತ್ತೆ. ಇದು ಅಂತಿಮ ಅವಕಾಶ, ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಚಾನ್ಸ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಮಾಣ ಪತ್ರ ಸಲ್ಲಿಸೋಕ್ಕೆ. ಇನ್ ಕೇಸ್ ರಿಸರ್ವೇಷನ್ ಬೇಕಾದ್ರೆ ಸೈನಿಕರು, ಮಾಜಿ ಸೈನಿಕರು, ಸಿ ಎ ಎಸ್ ಎಫ್, ಸಿ ಎ ಎಸ್ ಎಫ್, ಸಿ ಆರ್ ಪಿ ಎಫ್, ಬಿ ಎಸ್ ಎಫ್, ಐ ಟಿ ಬಿ ಪಿ, ಮಾಜಿ ಸಿ ಎಫ್ ಅಭ್ಯರ್ಥಿಗಳು ಪ್ರಮಾಣ ಪತ್ರ ಸಲ್ಲಿಸಲು ಕೊನೆಯ ಅವಕಾಶ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದಿ ಎಂಡ್.